ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಗಟ್ಟಿ. ಪಿತ್ರಾರ್ಜಿತ ಆಸ್ತಿ ಮಾರಾಟಕ್ಕೆ ಮುಂದಾದ ಸರ್ಕಾರ, ಬಸವರಾಜ ಬೊಮ್ಮಾಯಿ ವಾಗ್ದಾಳಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದ್ದು, ಬೆಂಗಳೂರು ಸುತ್ತಮುತ್ತಲೇ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಸರ್ಕಾರಿ ಭೂಮಿಯನ್ನು ಮಾರಾಟಕ್ಕೆ ಮುಂದಾಗಿದ್ದು, ಜನರು ಜಾಗೃತರಾಗಬೇಕೆಂದು ಸಂಸದ ಬಸವರಾಜ ಬೊಮ್ಮಾಯಿ ತೀವ್ರ ವಾಗ್ದಾಳಿ ನಡೆಸಿದರು. ಗದಗ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತೆರಿಗೆ ಹೆಸರಿನಲ್ಲಿ ಶ್ರೀಸಾಮಾನ್ಯರಿಗೆ ಹೊರೆ ಹಾಕುವ ಮೂಲಕ ಡೀಸೆಲ್, ಪೆಟ್ರೋಲ್, ವಿದ್ಯುತ್, ಮೋಟಾರ್ ವೆಹಿಕಲ್ಸ್ ಟ್ಯಾಕ್ಸ್, ಮದ್ಯದ ದರ, ಸ್ಟ್ಯಾಂಪ್ ಡ್ಯೂಟಿ ಹಣವನ್ನು ಹೆಚ್ಚಿಸುವ ಮೂಲಕ ಗ್ಯಾರಂಟಿ ಭಾಗಗಳ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿದ್ದಾರೆ ಎಂದು ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಬಡವರಿಗೆ ಎಲ್ಲ ರೀತಿಯ ಹೊರೆಯನ್ನು ಹಾಕಿ, ತೆರಿಗೆಯನ್ನು ಹಾಕಿ, ಅವ್ರ ಕಣ್ಣಿನ ಕಿತ್ಕೊಂಡು ಅವ್ರಿಗೆ ಗ್ಯಾರಂಟಿ ಅಂತ ಕೊಡ್ತೀವಿ ಅಂತ ಹೇಳಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ಇದು ಖಂಡಿತವಾಗೂ ಬಡವರು ಇರೋದು. ಇದು ಇವತ್ತು ವಿದ್ಯುತ್ ಶಕ್ತಿ ದರ, ನಮ್ಮ ರೆವೆನ್ಯೂ, ಲ್ಯಾಂಡ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರದಲ್ಲಿ ದರ ಏರಿಸಿರುವಂಥದ್ದು, ಮೋಟರ್ ವೆಹಿಕಲ್ ಟ್ಯಾಕ್ಸ್ ದರ ಏರಿಸಿರುವಂಥದ್ದು, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿರುವಂಥದ್ದು. ಮೋಟರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು, ಮದ್ಯದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ 2 ಸತಿ ಬಜೆಟ್ ನಂತರ, ಬಜೆಟ್ ಪೂರ್ವದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿ ಒಂದಾದ ಮೇಲೆ ಒಂದು ಕಳೆದ ಒಂದು ವರ್ಷ ಬಡವರ ಮೇಲೆ, ಶ್ರೀಸಾಮಾನ್ಯನ ಮೇಲೆ ಗದಾ ಪ್ರಹಾರ ತೆರಿಗೆಯ ಮುಖಾಂತರ, ಹೊರೆಯ ಮುಖಾಂತರ ಮಾಡ್ತಾಯಿದೆ. ಇದು ಬಡವರ ವಿರುದ್ಧ ಸರ್ಕಾರ. ಬಡವರಿಂದನೇ ಕಿತ್ಕೊಂಡು ಅವ್ರಿಗೆ ಕೊಟ್ಟು ತಮ್ಮ ರಾಜಕೀಯ ಬೇಳೆಯನ್ನು ಬೆಸ್ಕೊಳ್ಳುವಂಥ ಒಂದು ಸರ್ಕಾರ. ಹಿಂದೆಂದೂ ಕಾಣದಿರುವಂಥ ಅತ್ಯಂತ ಕೆಟ್ಟ ಹಣಕಾಸಿನ ನಿರ್ವಹಣೆ ಈ ಸರ್ಕಾರ ಮಾಡ್ತಾಯಿದೆ. ಇದು ಕರ್ನಾಟಕವನ್ನು 10 ವರ್ಷ ಹಿಂದೆ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾಯಿದೆ. 18,000 ಕೋಟಿ ರೂಪಾಯಿಯಷ್ಟು ಜನರ ಮೇಲೆ, ಶ್ರೀಸಾಮಾನ್ಯರ ಮೇಲೆ, ಬಡವ್ರ ಮೇಲೆ ಹಾಕಿದ್ದಾರೆ. 1,05,000 ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾಡಿನೂ ಮತ್ತೆ ಈಗ ಸುಮಾರು 4,000-5,000 ಕೋಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚಿಗೆ ಮಾಡಿ. ಒಂದು ಬಾಸ್ಟನ್ದು ಯಾವುದೋ ಒಂದು ಕಂಪ್ನಿ, ಅವ್ರು ಬಂದು ನೋಡಿದರು ಬೆಂಗಳೂರು ಸುತ್ತಲೂ ಇದು ಲ್ಯಾಂಡಿನ ಬೆಲೆ ವಿಪರೀತ ಹೆಚ್ಚಾಗಿದೆ, ಸರ್ಕಾರದ ಭೂಮಿ ಇದೆ, ಅದಕ್ಕೆ ಇದನ್ನು ಮಾರಿಬಿಡೋಣ ಅಂತ. ಮೊನಿಟೈಸೇಷನ್ ಅಂದರೆ ಏನು? ಅದಕ್ಕಾಗಿ ಇವತ್ತು ಅವರು ಸೆಕ್ರೆಟ್ರಿ ಹೇಳಿದರು, ಅದನ್ನು ಮೊನಿಟೈಸ್ ಮಾಡ್ತೀವಿ, ಇಲ್ಲದಿದ್ದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೇಲೆ, ಅಂದರೆ ರಿಯಲ್ ಎಸ್ಟೇಟ್ನವ್ರಿಗೆ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ಕೊಡ್ತೀವಿ, ಅಂದರೆ ರಿಯಲ್ ಎಸ್ಟೇಟ್ ಜೊತೆಗೆ ಡೀಲ್ ಮಾಡೋದು. ಖಂಡಿತವಾಗೂ ಆ ವಾಸನೆ ಬರ್ತದೆ. ಎಲ್ಲ ಸೋರ್ಸ್ಗಳು ನಿಂತು ಹೋದಾಗ, ದಿವಾಳಿ ಆದಾಗ ಪಿತ್ರಾರ್ಜಿತ ಆಸ್ತಿ ಕೈ ಹಾಕಿದ್ದಾರೆ. ಅದೇ ರೀತಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪಿತ್ರಾರ್ಜಿತ ಆಸ್ತಿ ಅಂದರೆ ಸರ್ಕಾರದ ಪಿತ್ರಾರ್ಜಿತ ಆಸ್ತಿ, 100,000 ವರ್ಷದಿಂದ ಏನು ಸರ್ಕಾರ ಉಳಿಸ್ಕೊಂಡು ಬಂದಿತ್ತು ಅದನ್ನು ಇವತ್ತು ಮಾರಾಟ ಮಾಡ್ತಾಯಿದ್ದಾರೆ. ಅಂದರೆ ಒಂದು ಕಡೆ ಸರ್ಕಾರ ದಿವಾಳಿ ಆಗಿದ್ದು ಭಾಳ ಸ್ಪಷ್ಟವಾಗಿದೆ, ಮುಖ್ಯಮಂತ್ರಿಗಳು ಏನೆಲ್ಲ ಹೇಳ್ಕೊಳ್ಳಿ, ಇಲ್ಲದ್ರೆ ಭೂಮಿ ಮಾರುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಸಂಪೂರ್ಣವಾಗಿ ದಿವಾಳಿ ಆಗಿದೆ ಒಂದು ಕಡೆ, ಬೇರೆ ದಾರಿ ಇಲ್ಲ. ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅವರು ಸ್ವಂತಕ್ಕೆ ಡೀಲ್ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದು ಈ ರಾಜ್ಯದ ಜನತೆಗೆ ರಾಜ್ಯದ್ರೋಹ, ಜನದ್ರೋಹ ಮಾಡ್ತಾರೆ. ಸುಮಾರು 25,000 ಗುರುತಿಸ್ತಾ ಇದ್ದಾರೆ. ಮೊದಲೇ ಹಂತದಲ್ಲಿ 15,000 ಮಾಡ್ತೀವಿ ಅಂತ ಈಗ ನಾನು ಹೇಳ್ತಿದ್ದು ಅಕ್ಷಮ್ಯ ಅಪರಾಧ. ಮುಂದಿನ ಸರ್ಕಾರಗಳು ಏನಾದರೂ ಆಸ್ಪತ್ರೆ ಕಟ್ಟಬೇಕಾದ್ರೆ, ಶಾಲೆ ಕಟ್ಟಬೇಕಾಗಿದ್ದರೆ, ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಭೂಮಿನೇ ಇಲ್ಲ, ನಾವು ಮತ್ತೆ ಪ್ರೈವೇಟ್ರ ಹತ್ರ ಹೋಗಬೇಕು. ಅವರು ಏನು ನಮಗೆ ಈಗ ತೊಗೊಂಡಿರ್ತಾರೆ ಅದ್ರ 10 ಪಟ್ಟು ಡಿಮಾಂಡ್ ಮಾಡ್ತಾರೆ, ಅದಕ್ಕೆ 10 ಪಟ್ಟು ಬೆಲೆಯನ್ನು ಕೊಟ್ಟು ನಮ್ಮ ಭೂಮಿಯನ್ನು ನಾವೇ ಕೊಂಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ. ಬಾಸ್ಟನ್ನದ್ದು ಒಂದು ಕನ್ಸಲ್ಟೇಷನ್ ಅಂತ ಯಾವುದೋ ಕಂಪ್ನಿಪ್ಪ, ಇಲ್ಲಿ ಯಾರೂ ಸಿಗಲಿಲ್ಲ ಅವ್ರಿಗೆ, ಈ ದೇಶದಲ್ಲಿ ಆರ್ಥಿಕ ತಜ್ಞರು ಸಿಗಲಿಲ್ಲ. ಸ್ವಂತ ಸಿದ್ದರಾಮಯ್ಯ ಅವರೇ 15 ಬಜೆಟ್ ಮಂಡಿಸಿರುವಂಥ ಆರ್ಥಿಕ ತಜ್ಞರು ಅಂತ ಹೇಳಿಸ್ಕೊಳ್ತಾರೆ. ಅವ್ರು ಚಿಂತನೆ ಮಾಡಬೇಕಾಯಿತು. ಇವರು ಅಡ್ವೈಸರ್ ಇಟ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ವಿದೇಶದಿಂದ ಮನೆ ಈಗ 2 ತಿಂಗಳ ಹಿಂದೆ ನೇಮಿಸಿ ಆಗಲೇ ಅವರು ವರದಿ ಕೊಟ್ಟಿದ್ದಾರೆ, ಪ್ರಾಥಮಿಕ ವರದಿ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತಯಾರಾಗಿದ್ದಾರೆ. ಆದ್ದರಿಂದ ಜನ ಎಚ್ಚೆತ್ಕೋಬೇಕು, ಇದಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು. ಭಾರತೀಯ ಜನತಾ ಪಕ್ಷ ಇದನ್ನು ತೀವ್ರವಾಗಿ ಭೂಮಿ ಮಾರಾಟ ಮಾಡೋದನ್ನು ತೀವ್ರ ವಿರೋಧ ಮಾಡ್ತೇವೆ. ಮೊನಿಟೈಸಿಂಗ್ ಮಾಡೋದನ್ನು ತೀವ್ರ ವಿರೋಧ ಮಾಡ್ತೀವಿ. ಸಲಹೆಗಳು ಬೇಕಾದಷ್ಟು ಬರ್ತವೆ, ಅದನ್ನು ಮಾರಾಟ ಮಾಡಿದ್ದು ಭಾಳ ಸುಲಭ ಮಾರಾಟ ಮಾಡೋದು. ಅದು ಮಾರಾಟ ಮಾಡದೇ ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಗೆ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕು, ವ್ಯಾಪಾರ ವ್ಯವಹಾರ ಹೆಚ್ಚು ಮಾಡಬೇಕು, ಇಂಡಸ್ಟ್ರಿಯಲೈಸೇಷನ್ ಹೆಚ್ಚು ಮಾಡಬೇಕು, ಹೆಚ್ಚಿನ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಷನ್ ಮಾಡಬೇಕು, GDP ಹೆಚ್ಚು ಮಾಡಬೇಕು, ಆದಾಯ ಹೆಚ್ಚು ಮಾಡ್ಕೋಬೇಕು. ಮುಂದಿನ ಜನಾಂಗದ
ಕಿಸೆಯಿಂದ ಕಳ್ತನ ಮಾಡ್ತಾ ಇದ್ದಾರೆ. ಸರ್ಕಾರದ ಅಧಿಕಾರ ಬರುವುದು ಲ್ಯಾಂಡ್ನಿಂದ ಬರುವಂಥ ಒಂದು ರೆವಿನ್ಯೂ ಅಥಾರಿಟಿ. ಅದನ್ನು ನಾವು ಮಾಡಕ್ಕೆ ಬೈತಾರೆ.